विजयनगर ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಹವಾ ಶುರುವಾಗಿದೆ। ಹೊಸಪೇಟೆಗೆ ಕಾಂಗ್ರೆಸ್ ನ ಪ್ರಜಾಧ್ವನಿ ಬಸ್ ಯಾತ್ರೆ ಆಗಮಿಸಿದೆ। ಇಂದು ಎರಡನೇ ಹಂತದ ಪ್ರಜಾಧ್ವನಿ ಯಾತ್ರೆಗೆ ಚಾಲನೆ ನೀಡಲಾಗಿದೆ। ಜಿಲ್ಲಾ ಕ್ರೀಡಾಂಗಣದಲ್ಲಿ ಜನರು ಕಿಕ್ಕಿರಿದು ಸೇರಿದ್ದಾರೆ। ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ। ನಿರೀಕ್ಷೆಗೂ ಮೀರಿ ಕಾಂಗ್ರೆಸ್ ಯಾತ್ರೆಗೆ ಜನರು ಆಗಮಿಸಿದ್ದಾರೆ। ಒಂದು ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇದೆ। बस यात्रे मूलक कांग्रेस नायक आगमिसिदारे। बस यात्रे मूलक कांग्रेस नायक आगमिसिदारे। अदर जोतेयल्लि सरकार वैफल्यगळन्नु जनरिगे तिळिसुव निट्टिनल्लि ई ओंदु प्रजाध्वनि बस यात्रेयन्नु आरंभिसलागिदे। 40% कमीशन आरोपद आदियागि हलवारु हगरणगळु बेळकिगे बंदवु। आ एल्ला हगरणगळु अदर जोतेयल्लि सरकार वैफल्यगळन्नु जनरिगे मुट्टिसोके कांग्रेस ई ओंदु विनूतन कार्यक्रम आयोजने माडिदे। प्रजाध्वनि अन्नुवंतह बस यात्रे मूलक कांग्रेस ईगा जनर गमन सेळिलिक्के प्रयत्नक्के मुंदागिदे। नम्म जिल्लेय अखंड जिल्लेय शासकरु होसपेटेय निवासी सहोदर गणेश राजकी भाई अवरिगू सह स्वागतवन्न बयसता इद्देने। ಶಾಸಕರು ಹೊಸಪೇಟೆಯ ನಿವಾಸಿ ಸಹೋದರ ಗಣೇಶ್ ರಾಜಕೀಯ ಒಂದು 10 ದಿನದ ಹಿಂದೆ ನಾನು ಸಿದ್ದರಾಮಯ್ಯನವರು ಹರಿಪ್ರಸಾದ್ ನಿಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನಾವೆಲ್ಲ ಸೇರಿ ಪ್ರಿಯಾಂಕಾ ಖರ್ಗೆ ಅವರೆಲ್ಲ ತಿದ್ದುಪಡಿಲಿ ಸೇರಿದಂತ ಕಲ್ಯಾಣ ಕರ್ನಾಟಕದ ಎಲ್ಲ ನಾಯಕರುಗಳು ಈಶ್ವರ್ ಖಂಡ್ರೆ ಆದಿ ಎಲ್ಲ ಸೇರಿ ಈ ಬಿಜೆಪಿ ಅವರ ಪಾಪದ ಪುರಾಣವಾದ ಪಟ್ಟಿಯನ್ನ ಬಿಡುಗಡೆ ಮಾಡ್ತೋ ನಾವೇನ ಈ ಪಾಪದ ಪುರಾಣದ ಪಟ್ಟಿ ಬಿಡುಗಡೆ ಮಾಡಿದೀವಿ ಇದಕ್ಕೆ ಇಲ್ಲಿವರೆಗೂ ಕೂಡ ಬಿಜೆಪಿಯ ಒಬ್ಬ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಇದಕ್ಕೆ ಉತ್ತರವನ ಹೇಳಕ ಆಗಿಲ್ಲ 500 600 ಭರವಸೆಯನ್ನ ಕೊಟ್ಟಿದ್ರು 600 ಭರವಸೆ 550 ಪರವಸೆಗಳನ್ನು ಅವರಿಗೆ ಈಡೇರಿಸಕಾಗಿಲ್ಲ ಅಂದ್ರೆ 90% ದಿನ ಒಂದು ಪ್ರಶ್ನೆ ಆಗ್ತಾ ಇದೀವಿ ನಿಮ್ಮತ್ರ ಉತ್ತರ ಇದೆಯಾ ಅಂತ ಯಾವುದಕ್ಕೂ ಉತ್ತರ ಇಲ್ಲ ಯಾವುದಕ್ಕೂ ಕೂಡ ಉತ್ತರ ಇಲ್ಲ ಇವತ್ತು ಸರ್ಕಾರ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ಮಾಡಿ ಪ್ರಜಾಧ್ವನಿ ಅಂತಂದ್ರೆ ಅದು ನಿಮ್ಮ ಧ್ವನಿ ನಮ್ಮ ಧ್ವನಿ ಅಲ್ಲ ನಿಮ್ಮ ಧ್ವನಿ ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಆಶಯಗಳೇನು ನಿಮ್ಮ ಸಲಹೆಗಳೇನು ಅಂತಕಂತದನ್ನ ನಾವು ಕೇಳಿ ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅದೇ ರೀತಿ ನಡೆಕೊಳ್ಳತಕ್ಕಂತ ಪ್ರಯತ್ನವನ್ನು ಕೂಡ ನಾವು ಮಾಡುತ್ತೇವೆ ಅಂತಕಂತ ಮಾತುಗಳನ್ನು ಹೇಳಿದ್ದೆ। ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ನಡೆಕೊಳ್ಳತಕ್ಕಂತ ಪಕ್ಷ ನಾವು ಏನು ಚುನಾವಣಾ ಸಂದರ್ಭದಲ್ಲಿ ಜನತೆಯ ಮುಂದೆ ಭರವಸೆಗಳನ್ನು ಕೊಡುತ್ತೀವಿ ನಿಮ್ಮ ಧ್ವನಿಯ ಆಧಾರದ ಮೇಲೆ ಆ ಎಲ್ಲ ಭರವಸೆಗಳನ್ನು ಕೂಡ ಪ್ರಾಮಾಣಿಕವಾಗಿ ಈಡೇರಿಸತಕ್ಕಂತ ಪ್ರಯತ್ನವನ್ನ ಮಾಡುತ್ತೇವೆ। ಯಾವತ್ತೂ ಕೂಡ ನಾವು ಕೊಟ್ಟ ಮಾತಿಗೆ ತಪ್ಪುಗಳತಕ್ಕಂತ ಕೆಲಸವನ್ನು